ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಅಭಿನಂದನೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಕನ್ನಡದ ತೇರನ್ನ ಎಳೆಯುವುದಕ್ಕೆ ಸಜ್ಜಾಗಿ ನಿಂತಿದೆ. ಇದೇ ಮಾರ್ಚ್ 26 ಮತ್ತು 27ನೇ ತಾರೀಕಿನಂದು 2 ದಿನಗಳ ಕಾಲ ಎಲೆಬೇತೂರಿನಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ 11ನೇ ಸಮ್ಮೇಳನ ನಡೀತಾ ಇದೆ. ಈ ಜಿಲ್ಲಾ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಹಿರಿಯ ಲೇಖಕರು, ಚಿಂತಕರು, ಕಾದಂಬರಿಕಾರರು ಹಾಗೂ ವಿಮರ್ಶಕರು ಕೂಡ ಆಗಿರುವಂಥ ಶ್ರೀಮತಿ ಸುಶೀಲಾ ದೇವಿ ಆರ್ ರಾವ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಶ್ರೀಮತಿ ಜಿ ಎಸ್ ಸುಶೀಲಾ ದೇವಿ ಆರ್ ರಾವ್ ಅವರು ಶ್ರೀಯುತ ಜಿ ಶ್ರೀನಿವಾಸಯ್ಯ, ಶ್ರೀಮತಿ ಜಾನಕಮ್ಮ ದಂಪತಿಗಳ ಸುಪುತ್ರಿಯಾಗಿ ಹೊಳಲ್ಕೆರೆ ತಾಲೂಕಿನ ಗುಂಜಿಗನೂರು ಗ್ರಾಮದಲ್ಲಿ 1952ರಲ್ಲಿ ಜನಿಸಿದವರು. ಕುಕ್ಕುವಾಡ ಗ್ರಾಮದ ಋಗ್ವೇದಿ ಮನೆತನದ ಶ್ರೀಯುತ ರಾಘವೇಂದ್ರ ರಾವ್ ಅವರನ್ನ ವಿವಾಹವಾಗಿರ್ತಕ್ಕಂಥ ಶ್ರೀಮತಿ ಜಿ ಎಸ್ ಸುಶೀಲಾ ದೇವಿ ಆರ್ ರಾವ್ ಅವರು ಈಗ ಪ್ರಸ್ತುತ ದಾವಣಗೆರೆಯಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿದ್ದಾರೆ. ಇವರ ಅನೇಕ ಕೃತಿಗಳು ಸಾಹಿತ್ಯ ವಲಯದಲ್ಲಿ ಮಾರ್ಗದರ್ಶಿ ಕೃತಿಗಳಾಗಿ ಸಂಚಲನವನ್ನು ಮೂಡಿಸಿದ್ದಾವೆ. ಶೋಕೇಶ್ನ ಗೊಂಬೆ ಅನ್ನುವಂಥ ಕಥಾ ಸಂಕಲನ, ಸ್ವಾಭಿಮಾನಿ, ಮನೆ ಮಂದಿರ, ಬೆಂಕಿಯ ಒಡಲಲ್ಲಿ, ಕಿಟ್ಟು ಪುಟ್ಟಿಯರ ಸಾಹಸಗಳು, ಸಂಬಂಧದ ಸಂಕೋಲೆಗಳು, ಇವೆಲ್ಲವೂ ಕೂಡ ಅವರ ಕಾದಂಬರಿಗಳು. ಸೇಡು ಅನ್ನುವಂಥ ಕಿರು ಕಾದಂಬರಿ 1994ರಲ್ಲಿ ಪ್ರಕಟವಾಯಿತು. 2009ರಲ್ಲಿ ಮತ್ತೊಂದು ಕಿರು ಕಾದಂಬರಿ ನಿನ್ನ ದಾರಿಯಲ್ಲೀಗ ನನ್ನ ಹೆಜ್ಜೆ, 2009ರಲ್ಲಿ ಬದುಕ ಮಂದಿಸು ಪ್ರಭುವೆ ಅನ್ನುವಂಥ ಮತ್ತೊಂದು ಕಥಾ ಸಂಕಲನ, 2010ರಲ್ಲಿ ಅಪರಿಮಿತ ಅನ್ನುವಂಥ ಆಯ್ದ ಕಥೆಗಳ ಸಂಕಲನ ಪ್ರಕಟವಾಗಿದೆ. ಹಾಗೆಯೇ ಅನೇಕ ಪತ್ರಿಕೆಗಳಲ್ಲಿ, ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ವಿವಿಧ ಪತ್ರಿಕೆಗಳಲ್ಲಿ ಇವರ 60 ಕಥೆಗಳು ಪ್ರಕಟವಾಗಿವೆ. ಹಾಗೆಯೇ ಬಿಡಿ ಲೇಖನಗಳು, ಪ್ರವಾಸ ಲೇಖನಗಳು, 40 ಹೆಚ್ಚು ಶಿಶು ಸಾಹಿತ್ಯ ಬರಹಗಳು ಪ್ರಕಟವಾಗಿವೆ. ಆಕಾಶವಾಣಿಯಲ್ಲಿಯೂ ಸಹ ಇವರ ಅನೇಕ ನಾಟಕಗಳು ಪ್ರಸಾರಗೊಂಡಿವೆ. ಮುಗ್ಧ ಮನ, ತುಂಗ, ಉತ್ತುಂಗ, ತಿರುಗುಬಾಣ ಇವು ಆಕಾಶವಾಣಿಯಲ್ಲಿ ಪ್ರಸಾರವಾದಂತಹ ನಾಟಕಗಳು. ಹಾಗೆಯೇ ದೂರದರ್ಶನದಲ್ಲೂ ಕೂಡ ಇವರ ಒಂದು ಕತೆ ಅನಾಗರಿಕ ಅದು 15 ಹೆಚ್ಚು ಬಾರಿ ಪ್ರಸಾರಿತಗೊಂಡಿದೆ. ಶ್ರೀಯುತ ಶ್ರೀನಿವಾಸ್ ಪ್ರಭು ಅವರ ನಿರ್ದೇಶನದಲ್ಲಿ 15 ಹೆಚ್ಚು ಬಾರಿ ಪ್ರಸಾರಗೊಂಡಿರತಕ್ಕಂಥ ಅನಾಗರಿಕ ಕಥೆಯ ಒಂದು ಮೆಲಕನ್ನು ಇಂದಿಗೂ ಕೂಡ ನಮ್ಮ ದೂರದರ್ಶನದ ಅಭಿಮಾನಿಗಳು ನೆನಿತಾ ಇರೋದನ್ನು ನಾವಿವತ್ತು ಸ್ಮರಿಸಬಹುದು. ಶ್ರೀಮತಿ ಸುಶೀಲಾ ದೇವಿ ಆರ್ ರಾವ್ ಅವರಿಗೆ ಈ ಸಾಹಿತ್ಯಿಕ ಮತ್ತು ಇತರೆ ಸೇವೆಯನ್ನು ಪರಿಗಣಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು, ಸನ್ಮಾನಗಳು ಲಭಿಸಿದ್ದಾವೆ. 1978ರಲ್ಲಿ ರಾಜ್ಯೋತ್ಸವ ಸನ್ಮಾನ, ಮಾಸ್ತಿ ಕಥಾ ಪ್ರಶಸ್ತಿ 1994, 1998ರಲ್ಲಿ ದಾವಣಗೆರೆಯ ವನಿತಾ ಸಾಹಿತ್ಯಶ್ರೀ ಅನ್ನುವಂಥ ಪ್ರಶಸ್ತಿಗೂ ಕೂಡ ಶ್ರೀಮತಿ ಸುಶೀಲಾ ದೇವಿ ಆರ್ ರಾವ್ ಅವರು ಭಾಜನರಾಗಿದ್ದಾರೆ. ಇದೀಗ ಇಂತಹ ಹಿರಿಯ ಚೇತನ ಮತ್ತು ಹಿರಿಯ ಲೇಖಕಿ ಆಗಿರ್ತಕ್ಕಂಥ ಅವರನ್ನ ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಉತ್ತಮವಾದ ಗೌರವವನ್ನು ಅವರಿಗೆ ನೀಡಿದೆ ಅಂತೇಳಿ ಭಾವಿಸ್ಕೊಳ್ತಾ ಇವತ್ತು ನಮ್ಮ ಕಾವ್ಯಧಾರೆಯ ವಿಶೇಷ ಅತಿಥಿಯಾಗಿ ಅವರನ್ನು ನಾವು ಆಹ್ವಾನ ಮಾಡಿದ್ದೇವೆ. ಬನ್ನಿ, ಅವರೊಂದಿಗೆ ಅವರ ಚಿಂತನೆಗಳನ್ನು ನಾವು ಹಂಚಿಕೊಳ್ತಾ ಹಾಗೆಯೇ ಅವರ ಕಾವ್ಯ ಕೃತಿಗಳ ಒಂದಷ್ಟು ಒಳನೋಟವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ 11ನೇ ಈ ಸಮ್ಮೇಳನಕ್ಕೆ ತಾವು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಕಾವ್ಯಧಾರೆ ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸುವ ಜೊತೆಯಲ್ಲಿ ಕಾವ್ಯಧಾರೆಯ ಈ ವಿಶೇಷ ಸಂಚಿಕೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೂಡ ಕೋರ್ತಾರೆ. ದಾವಣಗೆರೆ ಸಾಹಿತ್ಯ ವಲಯದಲ್ಲಿ ತಾವು ಹಿರಿಯ ಸಾಹಿತಿಗಳಿಗೂ ಮತ್ತು ಕಿರಿಯ ಸಾಹಿತಿಗಳಿಗೂ ಕೂಡ ಅಮ್ಮ ಅಂತ ಹೇಳಿನೇ ಗುರುತಿಸ್ಕೊಂಡಿದ್ದೀರಿ.
ಅಂತಹ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ನೀಡ್ತಾ ಈಗಿನ ಒಂದು ಕಿರಿಯ ಲೇಖಕರಿಗೆ ತಾವು ಮಾರ್ಗದರ್ಶಿಯಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಸಾಹಿತ್ಯದ ಒಲವು, ಅದಕ್ಕೆ ಪ್ರೇರಣೆ ಆದಂತಹ ಅಂಶಗಳು ಯಾವುವು ಅನ್ನೋದನ್ನು ಒಂದಷ್ಟು ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕುಂಜಿಗಲು ಗ್ರಾಮದಲ್ಲಿ ನಾನಿದ್ದೆ. ಶುದ್ಧ ಹಳ್ಳಿ ಅದು. ಆದರೆ ಏನಾಯಿತು ಅಂದರೆ ನಮ್ಮ ಮನೆಯಲ್ಲಿ ಸಾಹಿತ್ಯಕ ವಾತಾವರಣ ಇತ್ತು. ನಮ್ಮ ತಂದೆ ವಿದ್ವಾಂಸರಾಗಿದ್ದರು ಮತ್ತು ವಾಗ್ಮಿ ಆಗಿದ್ದರು. ಮನೆಯಲ್ಲಿ ಸಾಹಿತ್ಯದ ಎಲ್ಲ ಪತ್ರಿಕೆಗಳು ಬರ್ತಿದ್ರು. ಸಾಹಿತ್ಯ ಭಂಡಾರ ಆಗಿನ ಕಾಲದ ಅಮೂಲ್ಯವಾದ ಏನೇನು ಗ್ರಂಥಗಳಿದ್ವು ಎಲ್ಲವೂ ನಮ್ಮ ಮನೆಯಲ್ಲಿ. ಭಾರತೀಯ ಕಾವ್ಯಮೀಮಾಂಸೆ ಇಂದ ಹಿಡಿದು ಕವಿ ರಾಜಮಾರ್ಗದ ನಡೆದು ಎಲ್ಲ ಪುಸ್ತಕಗಳು ನಮ್ಮ ಮನೆಯಲ್ಲಿ. ಮನೆಯಲ್ಲಿ ನಿರಂತರವ ಗಮಕ ವಾಚನ, ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಗಮಕ ವಾಚನ ನಡೀತಾ ಇತ್ತು. ಹಾಗಾಗಿ ನಾನು ಹುಟ್ಟಿ ಬೆಳೆದ ವಾತಾವರಣವೇ ಸಂಪೂರ್ಣ ಸಾಹಿತ್ಯಮಯವಾಗಿತ್ತು. ಹಾಗಾಗಿ ಸಾಹಿತ್ಯಕ್ಕೊಂದು ಬಲವಾದ ಅಸ್ತಿ ಬರಬೇಕು. ನಾನು 12ನೇ ವಯಸ್ಸಿನಲ್ಲಿ ಬಾಲ ಬರಹವನ್ನು ಆರಂಭಿಸಿದೆ. ಒಂದೊಂದು ಬರಹಕ್ಕೂ ಅತ್ಯಂತ ಪ್ರೋತ್ಸಾಹ, ತಿದ್ದುಪಡಿ ಮತ್ತು ಸದ್ಯ ಪ್ರಕಟಣೆ ಹೋಗ್ತಿರ್ತದೆ. ಹಾಗಾಗಿ 16ನೇ ವಯಸ್ಸಿನ ಕತೆ ಬರಲಿ, 19ನೇ ವಯಸ್ಸಿಗೆ ಕಾದಂಬರಿ ಬರಲಿ. ಅದಕ್ಕೆ ನನ್ನ ತಂದೆ ಮತ್ತು ಹಿರಿಯ ಅಣ್ಣ ಜಿ ಎಸ್ ಕೃಷ್ಣಮೂರ್ತಿ ನಿರಂತರ ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ನಾನೊಬ್ಬ ಬರಹಗಳಾಗಿ ಸಾಧ್ಯವಾಯಿತು. ಹಲವಾರು ದಶಕಗಳ ಹಿಂದೆಯೇ ತಾವು ಈ ಒಂದು ಸಾಹಿತ್ಯಿಕ ಬರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು. ಹಾಗಾಗಿ ಈಗಿನ ಒಂದು ತಲೆಮಾರಿಗೆ ತಮ್ಮ ಒಂದು ಸಮಕಾಲೀನ ಸಂದರ್ಭದ ಒಂದು ಸಾಹಿತ್ಯಿಕ ವಾತಾವರಣ ಮತ್ತು ಆ ಒಂದು ಸಂದರ್ಭದ ಕೃತಿಗಳ ಮೌಲ್ಯ ಏನಾಗಿತ್ತು ಅನ್ನೋದರ ಒಂದಷ್ಟು ಮಾಹಿತಿಯೂ ಕೂಡ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಸಮಕಾಲೀನ ಸಂದರ್ಭದ ಸಾಹಿತ್ಯಿಕ ವಾತಾವರಣದ ಕುರಿತು ಒಂದಷ್ಟೇ. ನನ್ನ ಸಾಹಿತ್ಯ ಬರವಣಿಗೆ ಆರಂಭದ ಕಾಲ ಆಗ ಒಂದು ರೀತಿಯಲ್ಲಿ ಸಾಹಿತ್ಯದ ಸುವರ್ಣಿಗೆ ಹಾಕಬೇಕು. ಈಗಿನ ಹಾಗೆ ಟಿ ವಿ ಆಗಲಿ ಮತ್ತು ಮೊಬೈಲ್ ಆಗಲಿ ಯಾವುದೂ ಇರಲಿಲ್ಲ. ಹಾಗಾಗಿ ಲಕ್ಷಗಟ್ಟಲೆ ಪತ್ರಿಕೆಗಳು ಮಾರಾಟ ಆಗ್ತಾ ಇದ್ವು. ಬರಹಗಾರರು ನಿರಂತರವಾಗಿ ಪ್ರೋತ್ಸಾಹ ಆಯಿತು ಮತ್ತು ಲೈಬ್ರರಿಗಳು ಏನೋ ಸಾಹಿತ್ಯ ಪುಸ್ತಕಗಳಿದ್ವು. ಅಸಂಖ್ಯಾತ ಓದುಗರಿದ್ದರು ಮತ್ತು ಕೊಂಡು ಓದುವ ಕನ್ನಡಿಗರು ಇದ್ದರು. ಹಾಗಾಗಿ ಅದು ಸಾಹಿತ್ಯದ ಸುವರ್ಣ ಯುಗ ಅಂತ ಭಾವನೆ. ಆಗ ನಿರಂತರವಾಗಿ ಕತೆ, ಕಾದಂಬರಿಗಳು, ಸಂಶೋಧನೆಗಳು ಮತ್ತು ಎಲ್ಲ ಬರಹಗಳು ಕೂಡ ಕವಿತೆಗಳು ಎಲ್ಲವೂ ಹೊರಬಂದು ಒಂದು ರೀತಿಯಲ್ಲಿ ಅತ್ಯುತ್ತಮ ಸಾಹಿತ್ಯ ರಚನೆ ಆಗಿದ್ದ ಆ ಸಂದರ್ಭ. ಆ ಸಂದರ್ಭದಲ್ಲಿ ನಾನು ಕಥಾ ಸಾಹಿತ್ಯ ಆರಂಭನೆ ಮಾಡಿದೆ. ಹಾಗ ನನಗೆ ಬಹಳ ಸಂತೋಷವಾದ ವಾತಾವರಣ ಸಿಕ್ಕಿತ್ತು. ತಮ್ಮ ಮಾತಿನಲ್ಲಿ ಹೇಳುವುದಾದ್ರೆ ಈ ಒಂದು ಸಾಹಿತ್ಯದ ಮೂಲ ಆಶಯ ಮತ್ತು ಉದ್ದೇಶಗಳೇನು ಅನ್ನೋದನ್ನ ಒಂದಷ್ಟು ಸ್ಪಷ್ಟ. ಒಂದು ರೀತಿಯಲ್ಲಿ ಬರವಣಿಗೆ ಸಾಹಿತ್ಯ ಮನರಂಜನೆ ಆಗಿರಬಾರ್ದು. ಬರೀ ಸುತ್ತಮುತ್ತ ಸಂತೋಷದ ವಾತಾವರಣ, ಬರೇ ಮನೆ ವಾತಾವರಣ, ಮನರಂಜನೆ ಇದು ನಿಜವಾದ ಅಲ್ಪಾಯುಷ್ಯ. ಬದುಕಿನ ಕಷ್ಟ ಕಾರ್ಪಣ್ಯಗಳು, ಹೋರಾಟ, ಖಡ್ಗವ ಆಗಲಿ ಕಾವ್ಯ ಜನರನ್ನು ಓದಿದೆ ಮಿಡುವ ಪ್ರಾಣ ಮಿತ್ರ. ಆಗ ಜನರನ್ನು ನೋವಿದೆ ಸಾಹಿತ್ಯ ಪತ್ತೆ ಚಿಂತಿಸ್ಬೇಕು. ಅವರ ಹೋರಾಟಕ್ಕೆ, ಅವರ ಆಶಯಗಳಿಗೆ, ಅವ್ರ ಬದುಕಿನ ರೀತಿಗೆ ಸಾಹಿತ್ಯ ಸ್ಪಂದಿಸ್ಬೇಕು. ಆ ಸಾಹಿತ್ಯ ನಿರಂತರ ಸಾಹಿತ್ಯ, ಆ ಸಾಹಿತ್ಯ ಬಹಳ ಮೌಲ್ಯವಾದ. ಹಾಗಾಗಿ ಆಗ ನಾವು ಬರವಣಿಗೆ ಆರಂಭ ಮಾಡಿದಾಗ ಅತ್ಯುತ್ತಮ ಸಾಹಿತ್ಯ ಮತ್ತು ಜನರ ಜೀವನ ಕಟ್ಟ ಕಲ್ಪನೆ ಬಗ್ಗೆ ಅದರ ಬಗ್ಗೆ ಎಲ್ಲ ನಾವು ಬರೆದ್ವಿ. ಹಾಗಾಗಿ ಸಾಹಿತ್ಯ ಜನರನ್ನು ಸರಿಯಾಗಿ ಮುಟ್ಟಿತು, ಜನರನ್ನು ಸ್ಪಂದಿಸಿದರು. ಮುಖ್ಯವಾದ ಸಾಹಿತ್ಯದ ಉದ್ದೇಶ ಕತೆ, ಕಾದಂಬರಿ, ಸಣ್ಣ ಕಥೆಗಳು, ಕಿರು ಕಾದಂಬರಿಗಳು, ಹೀಗೆ ಹಲವಾರು ಕೃತಿಗಳನ್ನು ತಾವು ಹೊರಗೆ ತಂದಿರುವಂಥವ್ರು. ತಮ್ಮ ಈ ಕೃತಿಗಳ ಒಂದು ಒಳಹೊರವುಗಳು ಏನು ಅನ್ನೋದನ್ನು ಲೇಖಕರಾಗಿ ತಾವು ಯಾವ ಮಾತುಗಳನ್ನು ವ್ಯಕ್ತಪಡಿಸೋದಕ್ಕೆ ಬಯಸ್ತೀರಿ? ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಸಾಹಿತ್ಯ ಮಹಿಳಾ ಸಾಹಿತ್ಯ ಅಂದರೆ ಸ್ವಲ್ಪ ಜನಪ್ರಿಯ ಸಾಹಿತ್ಯ ಅನ್ನೋ ಒಂದು ಭಾವನೆ ಬೆಳೆದ್ಬಿಟ್ಟಿದೆ. ಏನು ಮನೆ ವಾತಾವರಣ, ಅಲ್ಲಿನ ವಿಚಾರಗಳು, ಅಲ್ಲಿನ ಒಳ ವಾತಾವರಣ, ಬರೀ ಇದ್ರ ಬಗ್ಗೆ ಬರುತ್ತಾರೆ ಹೆಣ್ಮಕ್ಳು. ಹಾಗಾದಾಗ ಏನಾಯಿತು, ಮಹಿಳಾ ಸಾಹಿತ್ಯ ಅಂದರೆ ಒಂದು ರೀತಿಯ ಒಂದು ಸಾಧಾರಣ ಮನೋಭಾವನೆ ಬೆಳೆದ್ಬಿಟ್ಟು. ಆದರೆ ನಾನು ಮನೋವಿಜ್ಞಾನಿಕ ಅಂಶನೂ ಬಳಸ್ಕೊಂಡೆ. ನಾನು ಮನೆಯ ವಾತಾವರಣ ಆಗಲಿ, ಈ ತ್ರಿಕೋನ ಪ್ರಣಯ ಆಗಲಿ, ಇದು ಯಾವುದ್ರ ಬಗ್ಗೆ ನಾನು ಸಾಹಿತ್ಯ ರಚಿಸಲಿಲ್ಲ. ತ್ರಿವೇಣಿಯವರ ಮನೋವಿಜ್ಞಾನಕ್ಕೆ ಆಧಾರ ಇದೆಯಲ್ಲ, ಅದು ನಿಮಗೆ ಶಿವರಾಮ ಕಾರಂತರು ಆಗ ಬಾಲವಿಜ್ಞಾನದ ಹೊತ್ತು ಸುಪುಟಗಳು ತರ್ತಾ ಇದ್ದರು. ಅದರಲ್ಲಿ ಮನೋವಿಜ್ಞಾನದ ಬಗ್ಗೆ ಮತ್ತು ಸಿ ಆರ್ ಚಂದ್ರಶೇಖರ್ ಅವರು ಕೂಡ ಮನೋವಿಜ್ಞಾನದ ಬಗ್ಗೆ ಬರೆದದಲ್ಲ, ಅದನ್ನೆಲ್ಲ ನಾನು ಪರಿಗಣಿಸ್ಬೇಕು. ಹಾಗಾಗಿ ನನ್ನ ಮೊದಲ ಆರಂಭದ ಬರವಣಿಗೆನೇ ಮನೋವಿಜ್ಞಾನ ಕಾದಂಬರಿ ಆಯಿತು.
ನನ್ನ ಗುಂಜೀವನದಲ್ಲಿ ಒಂದು ಕೊಪ್ಪಲ ಮರಗುಡಿ ಇತ್ತು. ಅಲ್ಲಿ ದೇವ್ವಾಪು ತಾಪಡಿಸೋದ್ರೆ ಭಾಳ ಫೇಮಸ್ಸು. ದೇವ್ವಾಪ ತಾಪಡಿಸ್ಬೇಕಂದ್ರೆ ನಾನು ಅಲ್ಲೇ ನಿಂತಿರ್ತೈತೆ, ಛೇ ಇದೇನಿದು ನಿಜವಾಗ್ಲೂ ದೇವ್ವಾಪೂತ ಇದೆಯೇ, ಅದು ಸಾಧ್ಯವೇ ಅದು ಈ ವೈಜ್ಞಾನಿಕ ಕಾಲದಲ್ಲಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು. ಅಲ್ಲ, ಇದು ಮನೋವೈಜ್ಞಾನಿಕ ಕಾರಣ ಇದೆ, ದೇವ್ವಾಪೂತ ಇಲ್ಲ. ಹೆಚ್ಚಿನ ಹೆಣ್ಣು ಮಕ್ಕಳೇ ಅವ್ರ ಮನೆ ನೋವು ನೆನಪುಗಳಿಗೆ ಅವ್ರಿಗೆ ಸ್ಪಂದಿಸೋಕೆ ಆಗ್ತಾ ಇಲ್ಲ, ಹಾಗಾಗಿ ಅವ್ರೊಂದು ಮನೋವ್ಯಾಧಿ ಆಗಿದೆ, ಆ ಕಾರಣಕ್ಕಾಗಿ ಆಗಿರುತ್ತೆ ನಡೀತಾ ಇದೆ ಮತ್ತು ನನ್ನ ಮನೋಭಾವನೆ ಗೊತ್ತು. ಆಗ ನನ್ನ ಮೊದಲನೇದು 19ನೇ ವಯಸ್ಸು ಬರೆದ ಕಾದಂಬರಿಯ ಮನೋವೈಜ್ಞಾನಿಕ ಅದು. ಹೆಣ್ಣು ಹಲವಾರು ರೀತಿ ಶೋಷಣೆ ಅನುಭವಿಸ್ತಾಳೆ. ತಾನು ಕಾರಣ ಇಲ್ಲದಿದ್ರು ಕೂಡ ಅವಳಿಗೆ ಎಷ್ಟೋ ವಿಷಯದಲ್ಲಿ ಮುಂದುವರಿಯೋಕೆ ಅವಕಾಶವೇ ಸಿಕ್ಕಲ್ಲ. ಅಂಥ ಒಂದು ಸನ್ನಿವೇಶ, ಅಂಥ ವಾತಾವರಣದಲ್ಲಿ ಹೆಣ್ಣು ಸಿಡದಿರಬೇಕು, ಪ್ರತಿರೋಧಿಸಬೇಕು. ತಾನು ಸ್ವಾವಲಂಬಿಯಾಗಿ ವಿದ್ಯೆ ಕಲಿತು ತನ್ನ ಕಾಲ ಮೇಲೆ ನಿಂತ್ಕೊಂಡಂಥ ಒಂದು ಸ್ವಾಭಿಮಾನ ಅವಳು ಬೆಳೆಸ್ಕೋಬೇಕು ಅನ್ನೋದು ನನ್ನ ಆಶಯ. ಹಾಗಾಗಿ ನನ್ನ ಕಾದಂಬರಿಯ ಪಾತ್ರಗಳು ಸಿಡಿತವೆ, ಶೋಷಣೆ ವಿರುದ್ಧ ನಿಲ್ತವೆ, ಮತ್ತು ಪ್ರಬುದ್ಧ ಬೆಳೀತು. ಆದರೆ ಪುರುಷದ ವಿಷಯದಲ್ಲೆಲ್ಲ ಹೆಣ್ಣು ತಾನು ಸಮರ್ಥ ಬೆಳೆಯಬೇಕು, ಅಡೆತಡೆಗಳನ್ನು ದಾಟಿಕೊಳ್ಬೇಕು, ಮುಂದುವರಿಬೇಕು ಅಂತ ನನ್ನ ಕಾದಂಬರಿ ಆಶಯ ಆಗುತ್ತೆ. ಈಗ ನನ್ನ ಕಥೆಯ ಕಾದಂಬರಿಗಳು ಜನರ ಕಷ್ಟ, ಊಟ, ಸುಖ, ನೋವು, ನಲುಗು ಎಲ್ಲವಕ್ಕೂ ಸ್ಪಂದಿಸ್ತವೆ. ಇವು ನಮ್ಮ ಸುತ್ತಲಿನ ಸಮಾಜದ ಎಲ್ಲ ಬದುಕಾದ್ರಲ್ಲ ಅನಾವರಣ ಆಗ ಆ ರೀತಿ ನಾನು ಬರೆದಿದ್ದೆ. ಅದನ್ನು ಬಿಟ್ಟರೆ ನಾನು ಮಕ್ಕಳ ಕಾದಂಬರಿ ಬರ್ತೇನೆ. ಮಕ್ಕಳ ಕಾದಂಬರಿ ಮಕ್ಕಳು ಯಾವ ರೀತಿಯಲ್ಲಿ ವರ್ತಿಸ್ತಾರೆ, ಸುತ್ತಮುತ್ತ ಸಮಾಜದಲ್ಲಿ ಹ್ಯಾಗೆ ಮುಂದುವರಿತಾರೆ, ಆ ರೀತಿಯಲ್ಲಿ ನಾನು ಬರೆದ ಕಾದಂಬರಿ. ಆಗ ನನ್ನ ಸಾಹಿತ್ಯ ಜನಪರವಾಗಿದೆ, ಮತ್ತು ಯಾವುದೇ ರೀತಿ ಮನರಂಜನೆ ತೋರಿಸುತ್ತೆ, ಮನೋವಿಜ್ಞಾನಿಕ ಅಂಶ ಬಳಿದು ಒಳಗೊಂಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ದಾವಣಗೆರೆ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ತಾವು ಯಾವ ಒಂದು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೀರಿ? ಹಾಗೆ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಈ ಒಂದು ಸಂದರ್ಭದಲ್ಲಿ ತಾವು ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ ಅಮ್ಮ? ನಾವು ಕನ್ನಡಿಗೆ ಮೊದಲನೇ ನಮ್ಮದ ಕನ್ನಡ ಅಭಿಮಾನ ಇರಬೇಕು. ಕನ್ನಡ ಭಾಷೆ ನಮ್ಮ ತಾಯಿ, ನಮ್ಮಲ್ಲಿ ಏನಾಗುತ್ತೆ ಸುತ್ತಮುತ್ತಲ ಭಾಷೆಗಳನ್ನ ಕಲಿ ಅನಿವಾರ್ಯ ಪ್ರಸಕ್ತ ಬರುತ್ತೆ. ಅವು ಇಂಗ್ಲೀಷ್ ಕಲಿಬೋದು, ಹಿಂದಿ ಕಲಿಬೋದು, ನಮ್ಮ ಉದ್ಯೋಗಕ್ಕಾಗಿ ಏನೆಲ್ಲ ಮಾಡ್ಬೋದು, ಅದು ಬದುಕಿಗೆ ಕಲಿಬೇಕು. ಆದ ನಮ್ಮ ಮೂಲ ಉದ್ದೇಶ ಕನ್ನಡ ನಮ್ಮ ಮಾತೃಭಾಷೆನೇ ಆಗಬೇಕು. ತಮಿಳ್ನಾಡಿನಲ್ಲಿ ನೋಡ್ರಿ, ಅವರು ತಮಿಳು ಅವನ್ನು ಅಪಾರ ಪ್ರೀತಿಸ್ತಾರೆ, ತಮಿಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ನಂತರಗಳ ಭಾಷೆ ಮರಾಠಿಗರಲ್ಲಿ ಹಾಗಿಲ್ಲ. ಆದರೆ ಕನ್ನಡಿಗರಲ್ಲಿ ಏನಾಗುತ್ತೆ ಅಂದರೆ ಕನ್ನಡ ಅಭಿಮಾನಕ್ಕಿಂತ ಇತರೆಯವ್ರು ಬಂದರೆ ಅವ್ರ ಜೊತೆಗೆ ಅವ್ರ ಭಾಷೆಯಲ್ಲಿ ಮಾತ್ರ ಮುಂದುವರೆಯ ಕೊಡ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೆ. ಅವ್ರಿಗೆ ಕನ್ನಡ ಕಲಿಸ್ರಿ, ನಾವು ಅವ್ರ ಭಾಷೆ ಕಲಿಯೋಣ, ಅದು ಅವ್ರ ಭಾಷೆಯಲ್ಲೇ ಮಾತಾಡೋದು ಬೇಡ. ಮೊದಲು ನಮ್ಮ ತನ್ನ ನಾವು ಉಳಿಸ್ಕೊಂಬೇಡ, ಆನಂತರ ಹೊರಗೆ ಹಾಕೋ ವಿಷಯ. ಇದು ಮುಖ್ಯವಾಗಿ ಕನ್ನಡಕ್ಕೆ ಬೇಕಾಗುತ್ತೆ. ಕನ್ನಡ ಅಭಿಮಾನ ಬೇಕು ಕನ್ನಡದಲ್ಲಿ. ಆ ಕನ್ನಡ ಅಭಿಮಾನ ಕಡಿಮೆ ಆಗಿದೆ ಅನ್ನೋದು ನನ್ನ ವಿಕಾರಣ. ತಮಿಳಿನಂತೆ ನಾವು ಅಪಾರ್ವ ಕನ್ನಡವನ್ನು ಪ್ರೀತಿಸೋಣ. ನಮ್ಮ ಭಾಷೆ ಮೊದಲು, ನಮ್ಮ ಮನೆಯನ್ನು ನಾವು ಗೆಲ್ಲಬೇಕು, ಆನಂತರ ಮಾರಿ ಗೆಲ್ಲಬೇಕು. ಅದು ಕನ್ನಡಕ್ಕೆ ಆದ್ಯತೆ ಕೊಡ್ರಿ. ಕನ್ನಡವೇ ನಮ್ಮ ಬದುಕು, ಕನ್ನಡವೇ ನಮ್ಮ ಭಾಷೆ. ಇದು ಆಶಯ ಇದೆ. ತುಂಬ ಒಳ್ಳೆಯ ವಿಚಾರವನ್ನು ಮತ್ತು ಒಳ್ಳೆಯ ಸಂದೇಶವನ್ನು ತಾವು ಹಂಚಿಕೊಂಡಿದ್ದೀರಿ ಅಮ್ಮ. ಈ ಒಂದು ದಾವಣಗೆರೆ ಜಿಲ್ಲಾ 11ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಅದು ತಮ್ಮ ನುಡಿಗಳು ನಮ್ಮ ಜನಮಾನಸವನ್ನು ಮುಟ್ಟುವಂತಾಗಲಿ, ಹಾಗೆ ಜನ ಜಾಗೃತಿಯನ್ನು ಉಂಟು ಮಾಡುವ ರೀತಿಯಲ್ಲಿ ಅವುಗಳು ಒಂದು ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಲಿ ಅನ್ನುವಂಥ ಶುಭಾರೈಕೆಯನ್ನು ತಮಗೆ ನೀಡ್ತಾ, ತಮ್ಮ ಈ ಒಂದು ಸಾಹಿತ್ಯಕ್ಕೆ ಈ ಒಂದು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಿಜವಾಗಿಯೂ ಕೂಡ ಸೂಕ್ತ ಗೌರವವನ್ನು ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕಾವ್ಯಧಾರೆ ತಂಡ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ನನಗೆ ಬಹಳ ಸಂತೋಷ ಇದೆ. ಜೊತೆಗೆ ನನಗೆ ಸರ್ವಾಧ್ಯಕ್ಷ ಪದವಿ ಕೊಟ್ಟಿದ್ದು ಮಹಿಳೆಯರಿಗೆ, ದಾವಣಗೆರೆ ಜಿಲ್ಲೆಯ ಮಹಿಳೆಯರಿಗೆ ಮಹಿಳಾ ಸಾಹಿತ್ಯ ಕೊಟ್ಟ ಬೆಲೆ ಅನ್ನೋದು ಸಂತೋಷ ಇದೆ. ಪ್ರಿಯ ವೀಕ್ಷಕರೇ, ಈ ಸಮಯದಲ್ಲಿ ಶ್ರೀಮತಿ ಸುಶೀಲಾ ದೇವಿ ಆರ್ ರಾವ್ ಅವರ ಸುಪುತ್ರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಖ್ಯಾತ ಕವಿಯಾಗಿರ್ತಕ್ಕಂಥ
ಡಾಕ್ಟರ್ ಆನಂದ್ ಋಗ್ವೇದಿಯವರು ನಮ್ಮ ಒಡನೆ ಇವತ್ತಿನ ಈ ಒಂದು ಕಾವ್ಯಧಾರೆಯಲ್ಲಿ ಉಪಸ್ಥಿತರಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರಕ್ಕೂ ಕೂಡ ಭಾಜನರಾಗಿರ್ತಕ್ಕಂಥ ಕವಿ, ಹಾಗೆಯೇ ಚಿಂತನಶೀಲರು, ವಿಮರ್ಶಕರು ಮತ್ತು ಕನ್ನಡದ ಮೇಲಿನ ಅಭಿಮಾನಕ್ಕೆ ಭಾಳಷ್ಟು ಉದಾಹರಣೆಯಾಗಬಲ್ಲಂತಹ ಶ್ರೀಯುತ ಡಾಕ್ಟರ್ ಆನಂದ್ ಋಗ್ವೇದಿಯವರು ನಮ್ಮೊಡನೆ ಇದ್ದಾರೆ. ತಾಯಿಯವರ ಸಾಹಿತ್ಯದ ಪ್ರಭಾವ ಅವರ ಮೇಲೆ ಆಗಿದೆ ಎನ್ನುವುದನ್ನು ನಾವು ಸಾಕಷ್ಟು ಅವರ ಕಾವ್ಯಕೃತಿಗಳಲ್ಲಿ ಕಾಣ್ತೇವೆ. ಬನ್ನಿ, ತಾಯಿಯ ಈ ಒಂದು ಸರ್ವಾಧ್ಯಕ್ಷತೆಯ ಪಟ್ಟ ದೊರೆತಂತಹ ಈ ಸಮಯದಲ್ಲಿ ಆ ಕವಿಯಾಗಿ ತಮ್ಮ ಪುತ್ರ ಯಾವ ಒಂದು ನುಡಿಗಳನ್ನು ಹಂಚಿಕೊಳ್ತಾರೆ, ಯಾವ ಸಂತೋಷವನ್ನು ನಮ್ಮೊಂದಿಗೆ ವ್ಯಕ್ತಪಡಿಸ್ತಾರೆ ಎನ್ನುವುದನ್ನು ನಾವು ಒಂದಷ್ಟು ಕೂಡ ಆಲಿಸೋ. ಸರ್, ತಮಗೆ ಕಾವ್ಯಧಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ತೆ ಸರ್. ಪ್ರಸ್ತುತ ದಾವಣಗೆರೆ ಜಿಲ್ಲಾ 11ನೇ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮ ತಾಯಿಯವರು ಈಗಾಗಲೇ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಘೋಷಣೆ ನಡೆದಿದೆ. ಈ ಸಂದರ್ಭದಲ್ಲಿ ತಮ್ಮ ಒಂದು ಹಿರಿಯ ಸಾಹಿತಿಯಾಗಿ, ಲೇಖಕಿಯಾಗಿ ಅಮ್ಮನವರ ಕಾವ್ಯಕೃತಿಗಳ ಪ್ರಭಾವ ಮತ್ತು ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸಂದರ್ಭದಲ್ಲಿ ತಮಗೆ ಉಂಟಾಗಿರ್ತಕ್ಕಂಥ ಸಂತಸದ ಕುರಿತು ಒಂದಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ಸರ್. ತುಂಬ ಸಂತೋಷ, ಯಾಕೆಂದರೆ ನನ್ನ ತಾಯಿ ಜಿ ಎಸ್ ಕೃಷ್ಣದೇವಿ ಆಗಾವ್ ಅವರು ಹಿರಿಯ ಲೇಖಕಿ ಮತ್ತು ತುಂಬ ಗಮನಾರ್ಹವಾದಂಥ ಒಬ್ಬ ಕನ್ನಡದ ಒಬ್ಬ ಬರಹಗಾರ್ತಿ. ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 11ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ನೀಡಿ ಗೌರವಿಸಿದೆ. ಇದಕ್ಕಾಗಿ ತುಂಬ ಹೃದಯದ ಸಂತೋಷವನ್ನು ಮತ್ತು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನೀವು ಕೇಳಿದ ಇನ್ನೊಂದು ಪ್ರಶ್ನೆ, ನನ್ನ ತಾಯಿಯ ಸಾಹಿತ್ಯದ ಪ್ರಭಾವ ನನ್ನ ಮೇಲೆ ಹೇಗಾಯಿತು? ಈಗ ತಾನೇ ನನ್ನ ತಾಯಿಯವರು ಆದಂಥ ಜಿ ಎಸ್ ಶ್ರೀಧರದೇವಿಯವರು ಮಾತಾಡಿದರು. ಅವರ ಮನೆಯ ಸಾಹಿತ್ಯಿಕ ವಾತಾವರಣ, ಅವರ ತಂದೆಯ ಸಾಹಿತ್ಯದ ಅಭಿರುಚಿ ಮತ್ತು ಅವರ ಪಾಂಡಿತ್ಯ, ಅವರ ವಾಗ್ಮಿತ್ವ ಆಗಿರ್ಬೋದು ಅಥವಾ ಅವರ ತಂದೆಯ ಜೊತೆಗೆ ಅವರ ಹಿರಿಯಣ್ಣನ ಒಂದು ಪ್ರಭಾವ, ಪ್ರೇರಣೆ, ಒಂದು ಒತ್ತಾಸೆ ಅವರ ಬದುಕಿನ ಮೇಲೆ ಎಷ್ಟು ಪ್ರಭಾವವನ್ನು ಬೀರ್ತು ಅಂತ ಅವ್ರು ಹೇಳಿದರು. ಹಾಗೆಯೇ ನನಗೂ ಕೂಡ ಸುದೈವ ವಶಾತ್ ನನ್ನ ತಾಯಿಯೇ ಒಬ್ಬ ಲೇಖಕಿಯಾಗಿದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಾಹಿತ್ಯದ ಒಂದು ಒಡನಾಟ, ಅಂದರೆ ಓದು, ಬರಹ, ಪುಸ್ತಕ, ಪತ್ರಿಕೆ, ಆಮೇಲೆ ಗ್ರಂಥಾಲಯಗಳು ಎಲ್ಲವೂ ಕೂಡ ನನಗೆ ಲಭ್ಯ ಆಯಿತು. ಅದು ಒಂದು ಅವಕಾಶ. ಎರಡನೇದಾಗಿ, ನನ್ನ ತಾಯಿಯವರು ಬಹಳ ಮುಖ್ಯವಾಗಿ ಜನಪರವಾದ ಲೇಖಕಿ. ಅವರಿಗೆ ಸಮಾಜದ ಅನಿಷ್ಟಗಳ ವಿರುದ್ಧ ನಿಂತ್ಕೋಬೇಕಾಗಿರುವಂಥ ಮತ್ತು ಸ್ತ್ರೀ ತನ್ನ ವಿರುದ್ಧ ಇರುವಂಥ ಶೋಷಣೆಗಳ ವಿರುದ್ಧ ಒತ್ತಾಸೆಯಾಗಿ ನಿಂತ್ಕೋಬೇಕಾದಂಥ ಹಲವಾರು ಆಲೋಚನೆಗಳು, ಹಲವಾರು ಜನಪರವಾದ ಯೋಜನೆಗಳು ಅವರ ತಲೆಗೆ ಇದ್ವು. ಅವರ ಬರಹದಲ್ಲಿ ಅವೆಲ್ಲ ಬಿಂಬಿತವಾಗ್ತಾ ಇದ್ವು. ಅದರ ಜೊತೆಗೇ ಅವರೊಬ್ಬ ವೈಜ್ಞಾನಿಕ ಮನೋಭಾವದ ಒಬ್ಬ ವ್ಯಕ್ತಿ. ಹಾಗಾಗಿ ನನ್ನ ಬರವಣಿಗೆಯ ಆರಂಭದ ಕಾಲದಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿದ್ದು ವೈಚಾರಿಕ ಮತ್ತು ವೈಜ್ಞಾನಿಕ ಅಂಶಗಳೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ತಮ್ಮ ತಾಯಿಯವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಬರವಣಿಗೆಯನ್ನು ಸಾಗಿಸಿದ್ರೂ ಕೂಡ ಅವರು ಅತಿ ಹೆಚ್ಚು ಕಾದಂಬರಿಕಾರರಾಗಿ ಗುರುತಿಸಿಕೊಂಡಿರುವಂಥದ್ದು ಉಂಟು. ಅವರ ಒಟ್ಟಾರೆ ಎಲ್ಲ ಕಾವ್ಯಕೃತಿಗಳ ಸಾರ, ಒಳನೋಟ, ಅವುಗಳ ಕುರಿತು ಒಂದಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಿ ಸರ್. ತುಂಬ ಸಂತೋಷದ ವಿಚಾರ ಇದು. ನನ್ನ ತಾಯಿ ಬಹಳ ಮುಖ್ಯವಾಗಿ ಒಬ್ಬ ಕಥೆಗಾರ್ತಿಯಾಗಿ ಹಾಗೂ ಕಾದಂಬರಿಕಾರ್ತಿಯಾಗಿ ಕನ್ನಡದ ಒಬ್ಬ ಪ್ರಮುಖ ಲೇಖಕಿಯಾಗಿ ಗುರುತಿಸಿಕೊಂಡಂಥವರು. ಅವರು ಬಿಡಿ ಕಥೆಗಳಲ್ಲಿ ಅವರೇನು ಮಂಡಿಸ್ತಾ ಇದ್ದರು ಅದನ್ನು ವಿಸ್ತೃತವಾಗಿ, ತುಂಬ ವಿಶಾಲವಾಗಿ ಮತ್ತು ಎಲ್ಲ ಆಯಾಮಗಳನ್ನು ಹೇಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಕಾದಂಬರಿಯನ್ನು ತಮ್ಮ ಹೆಚ್ಚು ಪ್ರಮುಖವಾದ ಮಾಧ್ಯಮವಾಗಿ ಅವರು ಉಪಯೋಗಿಸ್ಕೊಂಡ್ರು. ಅವರ ಮೊದಲನೇ ಕಾದಂಬರಿ ಆದಂಥ ಸ್ವಾಭಿಮಾನಿ ಅಂತ ಅನ್ನುವಂಥದ್ದು ಒಬ್ಬ ಸಾಧಾರಣ ಹೆಣ್ಣುಮಗಳು, ಆಕೆ ಅನ್ನುವಂಥ ವಿಶೇಷವಾದಂಥ ಓದೋ ವಿದ್ಯಾಭ್ಯಾಸ ಇರುವಂಥ ಹೆಣ್ಣುಮಗಳಲ್ಲ. ಆದರೆ ಒಬ್ಬ ಲೆಕ್ಚರರ್ನ ಮದುವೆಯಾಗಿ ಬಂದಾಗ ಆತನಿಗೆ ಆಕೆ ನನ್ನ ಸಾಂಸಾರಿಕ ಸಂಗಾತಿ ಆಗಿದ್ದಾಳೆ, ಅದರ ಬೌದ್ಧಿಕ ಸಂಗಾತಿ ಆಗಿಲ್ಲ, ನನ್ನ ಬೌದ್ಧಿಕ ಮಟ್ಟಕ್ಕೆ ಆಕೆ ಇಲ್ಲ ಅಂತ ಅನ್ನುವಂಥ ಒಂದು ಕಾರಣಕ್ಕೆ ಒಂದು ಅನಾದರಕ್ಕೆ ಆಕೆ ಒಳಗಾಗ್ತದೆ. ಅದು ತನ್ನ ದಾಂಪತ್ಯದ ವಿಷಮತೆಯನ್ನು ಆಕೆ ಹೊರಗೆ ಯಾರಿಗೂ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಆಕೆ ಏನು ಮಾಡ್ತಾಳೆ, ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಪ್ರತಿಭಟನೆ, ಬಂಡಾಯ ಅಂದ ಕೂಡಲೇ ಏಕದಂ ಹೋರಾಟಕ್ಕೆ ಶುರು ಮಾಡುವಂಥದ್ದು. ಆದರೆ ನನ್ನ ತಾಯಿಯ ಕಾದಂಬರಿಯ ಮೊದಲನೇ ಕಾದಂಬರಿಯ ಅಂದರೆ ಸ್ವಾಭಿಮಾನಿ ಅನ್ನೋದು ಅವರ
ಪ್ರಕಟಿತ ಮೊದಲನೇ ಕಾದಂಬರಿ, ಆದರೆ ಅವರ ಬರೆದ ಮೊದಲನೇ ಕಾದಂಬರಿ ಮನಮಂದಿರ ಅಂತ. ಆ ಪ್ರಕಟಿತ ಮೊದಲನೇ ಕಾದಂಬರಿ ಸ್ವಾಭಿಮಾನಿ ಒಳಗೆ ಆಕೆ ಅದು ಆತ ತೀರಾ ನಿಕೃಷ್ಟವಾದಂಥ ವಿದ್ಯಾಭ್ಯಾಸ ಇಲ್ಲದೆ ಇರುವಂಥ ನಿರಕ್ಷರ ಪಕ್ಷಿ ಅಲ್ಲ, ಆದರೆ ಭೌತಿಕ ಸಂಗಾತಿ ಆಗಲ್ಲ ಅಂತ ಅನ್ನುವಂಥ ಒಂದು ಕಾರಣಕ್ಕೆ ಆತ ಅನಾದರಕ್ಕೆ ಒಳಗಾಗಿಸಿದಾಗ ಆಕೆ ಇಡೀ ಸಮರ್ಥವಾಗಿ ಸಂಸಾರವನ್ನು ನಿಭಾಯಿಸ್ತಾಳೆ. ಅತ್ತೆಯನ್ನು ಮಾವನನ್ನು ಮತ್ತು ಇಡೀ ಕುಟುಂಬದ ಜವಾಬ್ದಾರಿಯನ್ನು ಆಕೆ ಹೇಗೆ ನಿಭಾಯಿಸ್ತದೆ ಅಂತಂದರೆ, ಕೊನೆಗೆ ಆತ ಏನಿರ್ತಾನೆ ಆಕೆ ಗಂಡ ಆತನಿಗೆ ಅನಿಸುತ್ತೆ ಅಲ್ವಾ, ನನ್ನ ಭೌತಿಕ ಮಟ್ಟಕ್ಕೆ ನನ್ನ ಭಾವನಾತ್ಮಕ ಸಂಗಾತಕ್ಕೆ ಎಲ್ಲವಕ್ಕೂ ಕೂಡ ಈಕೆ ಅರ್ಹಳು, ನಾನು ಯಾಕೆ ಈಕೆಯನ್ನು ದೂರ ಮಾಡಿದೆ? ಯಾಕೆಂದರೆ ಆಕೆ ಸ್ವಾಭಿಮಾನದಿಂದ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರಲ್ಲ, ಮತ್ತು ಸ್ವಾಭಿಮಾನದ ಮೂಲಕನೇ ಎಲ್ಲವನ್ನೂ ಕೂಡ ಸಮತೋಲನಕ್ಕೆ ತರಬಹುದು ಅನ್ನುವಂಥ ಒಂದು ಆಲೋಚನೆ ಆಕೆಗಿದೆ. ಅದು ಒಂದು. ಎರಡನೇದಾಗಿ ಮನಮಂದಿರ ಅನ್ನುವಂಥ ಒಂದು ಅಂದರೆ ಇವರ ಮೊದಲ ಕಾದಂಬರಿ ಮತ್ತು ಎರಡನೇ ಪ್ರಕಟಿತ ಕಾದಂಬರಿ. ಅದು ಮನಮಂದಿರ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಒಂದು ಪುಟ್ಟ ಮಗುವಿನ ಮೇಲೆ ಒಂದು ಅತ್ಯಾಚಾರ ಆಗುತ್ತೆ ಹೆಣ್ಮಗಳು. ಆ ಅತ್ಯಾಚಾರ ಆಗೋದು ಅಂದರೆ ನಾವೀಗ ಒಂದು ವಯಸ್ಕ ಹೆಣ್ಣು ಮಗಳ ಮೇಲೆ ಆಗುವ ಅತ್ಯಾಚಾರಕ್ಕೂ ಚಿಕ್ಕ ಮಗುವಿನ ಮೇಲೆ ಆಗುವ ಅತ್ಯಾಚಾರಕ್ಕೂ ಭಾಳ ವ್ಯತ್ಯಾಸ ಇರ್ತದೆ. ಆ ಚಿಕ್ಕ ಮಗುವಿಗೆ ಅದು ಏನಾಗಿದೆ ಅಂತ ಅರ್ಥ ಆಗೋದಿಲ್ಲ, ಆದರೆ ಅದರ ಪರಿಣಾಮ ಆದರೆ ಇಡೀ ಬದುಕಿನ ತುಂಬ ಅದು. ಯಾಕಂದರೆ ಯಾವ ವ್ಯಕ್ತಿಯನ್ನು ನೋಡಿದರೆ ಆ ವ್ಯಕ್ತಿ ಆತನ ಥರ ಕಂಡ್ರೆ ತಕ್ಷಣ ಆಕೆಗೆ ಮೂರ್ಛೆ ಹೋಗುವಂಥ, ಆಕೆಗೆ ಆ ವರ್ತಮಾನವನ್ನು ನಿಭಾಯಿಸೋಕ್ಕಾಗದೇ ಇರುವಂಥ ಸನ್ನಿವೇಶಕ್ಕೆ ಆಕೆ ಬರ್ತಾಳೆ. ಹೀಗೆ ಆಕೆ ತೊಂದರೆ ಅನುಭವಿಸ್ತಾ ಇರುವಂಥ ಈ ಸನ್ನಿವೇಶವನ್ನು ಇವರು ಮನೋವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಿ ಒಬ್ಬ ಮನೋವೈದ್ಯ ಅದನ್ನು ಟ್ರೀಟ್ ಮಾಡುವ ರೀತಿ ಇದೆಯಲ್ಲ. ಅಂದರೆ ನಾವೇನು ಮಾಡ್ತೀವಿ ಬಹಳಷ್ಟು ಸಲ ವೈಜ್ಞಾನಿಕ ಅಂತಂದ ಕೂಡಲೇ ಅದಕ್ಕೊಂದು ರೀತಿಯನ್ನು ರಿವಾಜನ್ನು ಬೇರೆ ಕಾರಣಕ್ಕೆ ಹೊರಡುತ್ತೇವೆ. ಈಗ ತಾನೇ ನನ್ನ ತಾಯಿಯವರು ಹೇಳಿದಾಗೆ ಹೆಣ್ಣಿನ ಮನೋವ್ಯಾಧಿಗೆ ಬೇಕಾದಷ್ಟು ಕಾರಣಗಳು ಆಕೆಯ ಮಾನಸಿಕ ಅಸಮತೋಲನದ ರೀತಿಯಲ್ಲಿ ಇರ್ತವೆ. ಅದಕ್ಕೆ ಸಮಾಜ ಕಾರಣ ಆಗಿರ್ತದೆ, ಕುಟುಂಬ ಕಾರಣ ಆಗಿರ್ತದೆ, ಮತ್ತು ಆಕೆಯ ಒಳಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇರುವಂತಹ ಒಂದು ತುರ್ತು ಕೂಡ ಕಾರಣ ಆಗಿರ್ತದೆ. ಈ ಒಂದು ಅಂಶವನ್ನು ಇಟ್ಟುಕೊಂಡೇ ಒಬ್ಬ ಮನೋವೈದ್ಯ ಆಕೆಯನ್ನು ಚಿಕಿತ್ಸೆಗೆ ಒಳಪಡಿಸ್ತಾನೆ, ಚಿಕಿತ್ಸೆಗೆ ಆಕೆ ಸ್ಪಂದಿಸ್ತಾರೆ. ಆ ಮೂಲಕ ಆತ ಕಾರಣವನ್ನು ಹೆಕ್ತಾನೆ. ಆಕೆಗೆ ಚಿಕ್ಕ ವಯಸ್ಸಿನಲ್ಲಿ ಆದಂಥ ಒಂದು ಅತ್ಯಾಚಾರದಂಥ ಒಂದು ಆಘಾತಕಾರಿ ಸಂಗತಿ ಇದೆಯಲ್ಲ, ಅದು ಆಕೆಯನ್ನು ಇಡೀ ಜೀವಮಾನ ಪೂರ್ತಿ ನರಳುವ ಹಾಗೆ ಮಾಡಿದೆ. ಅದನ್ನು ಅತ್ಯಂತ ಸರಳವಾಗಿ ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ, ಅದಾದ ನಂತರ ಲೇಖಕಿ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಆ ತೀರ್ಮಾನ ಏನು ಅಂತಂದರೆ, ಆಕೆಯ ಗಂಡ ಆತನೇ ಆಕೆಯನ್ನು ಸರಿಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ವೈದ್ಯರ ಹತ್ರ ಕರ್ಕೊಂಡ್ಬಂದು ಚಿಕಿತ್ಸೆಗೆ ಒಳಪಡಿಸಿದನು. ಯಾವಾಗ ತುಂಬ ಚಿಕ್ಕ ವಯಸ್ಸಿನಲ್ಲಿ ನನ್ನ ಹೆಂಡತಿಯ ಮೇಲೆ ಅತ್ಯಾಚಾರ ಆಗಿತ್ತು, ಆ ಕಾರಣಕ್ಕೆ ಹೀಗೆಲ್ಲ ಆಗಿತ್ತು ಅಂತ ಆತನಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಹೇಳ್ತಾನೆ, ಸರ್ ಹಾಗಂದರೆ ಏನು ಅಂತಲೇ ಗೊತ್ತಾಗದಿರೋ ವಯಸ್ಸಿನಲ್ಲಿ ಅವಳು ಅನುಭವಿಸಿದಂಥ ಹಿಂಸೆ, ಆನಂತರ ಇಡೀ ಬದುಕಿನ ಪೂರ್ತಿ ಆಕೆಗೆ ಆ ಕರಾಳ ಛಾಯೆ ಆಕೆಯನ್ನು ಏನು ಕಾಣಿಸಿದೆ ಅದನ್ನು ಗಮನಿಸಿದರೆ ಪ್ರಾಯಶಃ ಅದನ್ನು ವಾಸಿ ಮಾಡಿ ಅಂದರೆ ಅದರಿಂದ ಏನು ಅಲ್ಲ ಅಂತ ಅನ್ನೋದಕ್ಕೆ ನಾನು ಕೂಡ ಸಹಕಾರ ಕೊಡಬೇಕಾಗುತ್ತೆ, ಕೊಡ್ತೇನೆ ಅಂತ ಅನ್ನುವಂಥ ಮಾತು. ಯಾಕೆಂದರೆ ಮನಸ್ಸು ಅನ್ನುವಂಥ ಒಂದು ಮಂದಿರ ಇದ್ದ ಹಾಗೆ ಅದು ಸ್ವಚ್ಛವಾಗಿದ್ದಷ್ಟು ಸುಂದರವಾಗಿದ್ದಷ್ಟು ಮತ್ತು ಪ್ರಫುಲ್ಲಿತವಾಗಿದ್ದಷ್ಟು ಭಾಳ ಅನುಕೂಲ. ಆದರೆ ಮನಸ್ಸಿನ ಒಳಗೆ ಕಸ ಮತ್ತು ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವಲಯಗಳು ಅದರಲ್ಲಿ ಕೆಲಸ ಮಾಡ್ತೇವೆ, ಅವೆಲ್ಲವೂ ಸೇರಿಕೊಂಡು ಒಂದಿಷ್ಟು ಗೊಂದಲದ ಗೂಡಾದರೆ ಮನಸ್ಸು ಸ್ಥಿಮಿತ ಕಳ್ಕೊಳ್ಳುತ್ತೆ ಅನ್ನುವಂಥ ಒಂದು ಮನೋವೈಜ್ಞಾನಿಕ ಎಳೆಯನ್ನು ಅವರು ತಮ್ಮ 19ನೇ ವಯಸ್ಸಿನಲ್ಲಿ ಬರುವಂಥ ಮೊದಲನೇ ಕಾದಂಬರಿ ಒಳಗೆ ಹೇಳಿದ್ದಾರೆ. ನಂತರದಲ್ಲಿ ಬೆಂಕಿಯ ಒಡದಲ್ಲಿ ಅಂತ ಅನ್ನುವಂಥ ಒಂದು ಕಾದಂಬರಿ, ಇದು ನನಗೆ ಭಾಳ ಇಷ್ಟ ಆಗೋದು ಯಾಕೆ ಅಂತಂದರೆ, ಯಾವುದೇ ಕಾದಂಬರಿಯೊಳಗೆ ಸ್ತ್ರೀ ಪಾತ್ರ ತುಂಬ ಉದ್ವೇಗದಲ್ಲಿ ಮಾತಾಡುತ್ತೆ, ಹೋರಾಟದ ಮನೋಭಾವ ತೋರಿಸುತ್ತೆ, ಹೋರಾಟ ಮಾಡುತ್ತೆ, ಆದರೆ ಎಲ್ಲೂ ಕೂಡ ಆಕೆ ಸಮಾಜದ ವಿರೋಧಿ ಆಗೋದಿಲ್ಲ, ಪುರುಷ ವಿರೋಧಿ ಆಗೋದಿಲ್ಲ, ಅಥವಾ ನಮ್ಮ ಕೌಟುಂಬಿಕ ಮೌಲ್ಯಗಳಿದ್ದಾವೆ ಮೌಲ್ಯಗಳನ್ನು ಧಿಕ್ಕರಿಸುತ್ತಿಲ್ಲ. ಕೌಟುಂಬಿಕ ಮೌಲ್ಯಗಳನ್ನು ಒಪ್ಪಿಕೊಂಡು ಪುರುಷ ಮತ್ತು ಮಹಿಳೆ ಅನ್ನುವಂಥದ್ದು ಸಮಾನ ಜೊತೆಗೆ ಇರಬೇಕಾಗಿರುವಂಥ ಅಂಶಗಳು ಅಂತ ಅಂದ್ಕೊಂಡು ಪ್ರಾಕೃತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅವುಗಳನ್ನು ಸಮತೋಲದಲ್ಲಿ ಇಟ್ಟುಕೊಳ್ಳುವಂತಹ ರೀತಿ ಒಳಗೆ ಈ ಇಡೀ ಕಾದಂಬರಿಯನ್ನು ಕಟ್ಟೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಅವರ ಸುಮಾರು 100ಕ್ಕೂ ಹೆಚ್ಚು ಕಥೆಗಳು ಪ್ರಕಟಾಗಿದ್ದಾವೆ. ಅದರಲ್ಲಿ ಸುಮಾರು 44 ಆಯುಧ ಕಥೆಗಳು, 4 ನೀಳಗತೆಗಳು, 40 ಬಿಡಿ ಕಥೆಗಳನ್ನು ಸೇರಿಸಿ ಅಪರಿಮಿತ ಅಂತ ಅನ್ನುವಂಥ ಒಂದು ಪುಸ್ತಕವನ್ನು ಅವರ 60ನೇ ವಯಸ್ಸಿನ ಒಂದು ಕಾರ್ಯಕ್ರಮ ಏನು ಹೊರದಬ್ಬದ ಕಾರ್ಯಕ್ರಮ ಮಾಡಿದೆ, ಅವಾಗ ಆ ಪುಸ್ತಕವನ್ನು ಅರ್ಪಣೆ ಮಾಡಿದ್ವಿ, ಅಪರಿಮಿತ ಕಾರ್ಯಕ್ರಮ. ಆದರೆ ಅಪರಿಮಿತ ಅನ್ನುವಂಥ ಕಥೆಯೇ ಒಬ್ಬ ಮಧ್ಯಮ ವರ್ಗದ ಶೋಷಿತ ಸಮುದಾಯ ಅಲ್ಲದೆ ಮೇಲ್ವರ್ಗದ ಮೇಲ್ಜಾತಿಯಲ್ಲಿ ಹುಟ್ಟಿದಂತಹ ಆದರೆ ಸಮಾಜದ ಶೋಷಣೆಯನ್ನು ಸಮಾಜದ ಬೇರೆ ಬೇರೆ ಥರದ ಅಸಮಾನತೆಯನ್ನು ಪ್ರಶ್ನಿಸುವಂಥ ಮನೋಭಾವದ ಆ ವ್ಯಕ್ತಿ ನಕ್ಸಲೈಟ್ ಆಗುವಂಥ ಪರಿ ಇದೆಯಲ್ಲ,
ಅದನ್ನು ಅವರು ಬಹಳ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಅವರು ಬಹುತೇಕ ಕಥೆಗಳಲ್ಲಿ ಗ್ರಾಮೀಣ ಬದುಕಿದೆ, ಗ್ರಾಮೀಣ ಭಾಷೆ ಇದೆ, ಆಮೇಲೆ ಗ್ರಾಮೀಣ ಬದುಕಿನ ಅಸಮತೋಲನ ಇದೆ, ಇಲ್ಲಿ ವರ್ಗೀಕರಣ ಇದೆ, ಶ್ರೇಣೀಕರಣ ಇದೆ, ಅವುಗಳನ್ನು ಪ್ರಶ್ನಿಸುವಂತಹ ಮನೋಭಾವ ಇದೆ. ಆ ಪ್ರಶ್ನಿಸುವ ಮನೋಭಾವದ ಜೊತೆ ಜೊತೆಗೇನೆ ಆ ಬಂಡಾಯ ಅಂತ ಅನ್ನುವಂಥದ್ದು ಅದನ್ನು ಸರಿಪಡಿಸಬೇಕು ಅನ್ನುವಂಥ ಒಂದು ಆಶಯವಾಗಿ ಹೋಗುತ್ತೆ. ಇದು ಅವರ ಕಥೆಗಳ ಒಟ್ಟು ಅಂದರೆ ಸ್ತ್ರೀ ಪರವಾಗಿರುವ ಕಥೆಗಳಷ್ಟೇ ಅವರು ಸಮಾಜ ಪರವಾಗಿರುವ ಕಥೆಗಳು ಹೆಚ್ಚು ಮುಖ್ಯವಾಗಿ ಕಾಣ್ತವೆ. ಜೊತೆಗೆ ಅದರ ಭಾಳ ಮುಖ್ಯವಾಗಿ ನನಗೆ ಹೇಳಬಹುದಾಗಿರೋದು ಅಂತಂದರೆ ಅವರಿಗಿರುವಂಥ ಮಕ್ಕಳ ಬಗೆಗಿನ ಒಂದು ಕಾಳಜಿ. ಶಿಶು ಸಾಹಿತ್ಯಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಕಿಟ್ಟು ಪುಟ್ಟಿಯರ ಸಾಹಸಗಳು ಅನ್ನುವಂಥ ಒಂದು ಪುಟ್ಟ ಕಾದಂಬರಿಯನ್ನು ಅವರು ಬರೆದಿದ್ದರು. ಅದು ಐ ಬಿ ಎಚ್ಚಿಂದ ಪ್ರಕಟ ಆಗಿದೆ ಮತ್ತು ಈಗ ಐ ಬಿ ಎಚ್ನಿಂದ ಅದು ಎಷ್ಟನೇ ಮುದ್ರಣ, ಸುಮಾರು 16 ಮುದ್ರಣ ಕಂಡಿದೆ ಈಗ. ಅದು ಸ್ವಪ್ನ ಬುಕ್ ಹೌಸ್ ಅಂದರೆ ನಮ್ಮ ಸ್ವಪ್ನ ಬುಕ್ ಹೌಸ್ನಿಂದ ಅದು ಪ್ರಕಟ ಆಗ್ತಾನೆ ಇದೆ. ಹಳ್ಳಿ ಒಳಗೆ ಬೆಂಗಳೂರಿನಂಥ ಒಂದು ನಗರದಲ್ಲಿ ಹುಟ್ಟಿ ಅವರ ತಂದೆಯ ಮೂಲ ಊರಾದಂಥ ಒಂದು ಹಳ್ಳಿಗೆ ಬಂದು, ಅಂದರೆ ಹಳ್ಳಿ ಅಂದರೆ ಏನು ಗೊತ್ತಿಲ್ಲ, ಹಳ್ಳಿಯ ಜನಜೀವನ ಹೇಗಿದೆ ಗೊತ್ತಿಲ್ಲ, ಹಳ್ಳಿಯ ಸ್ವಭಾವ ಹೇಗಿದೆ ಗೊತ್ತಿಲ್ಲ. ಒಂದು ಅಚೋ ನಾವೇನು ಮಾಡ್ತೀವಿ ಅಂದರೆ ನಾನು ಮ್ಯೂಸಿಯಮಲ್ಲಿ ನೋಡೋ ಹಾಗೆ ಅಥವಾ ಒಂದು ಯಾವುದೋ ಒಂದು ಮೃಗಾಲಯವನ್ನು ನೋಡುವ ಹಾಗೆ ಮಕ್ಕಳನ್ನು ತರಬೇತಿಗೊಳಿಸಿದ್ದೀವಿ, ಆದರೆ ಅವರು ಹಾಗೆಲ್ಲ ಇಡೀ ಬದುಕನ್ನು ನೋಡುವ ಹಾಗೆ ಆ ಮಕ್ಕಳನ್ನು ಒಳಗೊಳ್ತಾರೆ. ಆ ಮಕ್ಕಳು ಆ ಹಳ್ಳಿಯಲ್ಲಿರುವಂಥ ದುಷ್ಟತನವನ್ನು ಮಟ್ಟ ಹಾಕ್ತಾರೆ, ಅದ್ರ ಜೊತೆಗೇನೆ ಕಳ್ಳಗಾಗರನ್ನು ಹಿಡಿದಾಕ್ತಾರೆ, ಅಲ್ಲಿ ಬಸರಿ ಹೆಣ್ಣು ಮಕ್ಕಳಿಗೆ ಸಹಾಯ ಕೊಡ್ತಾರೆ ಮತ್ತು ಆ ಮನೆಯೊಳಗೆ ಅವರೇನು ಅವರ ಅಜ್ಜನ ಮನೆಗೆ ಬಂದಿರ್ತಾರೆ ಅಲ್ಲಿ ಒಂದು ನೆಲಮಾಳಿಗೆ ಇರ್ತಾರೆ, ಅದನ್ನು ಶೋಧಿಸ್ತಾರೆ. ಅಲ್ಲಿ ಯಾರೋ ಒಬ್ಬ ಪುರಾತನ ಕಾಲದಲ್ಲಿ ಅಂದರೆ ಅವರ ಪರಂಪರೆಯೊಳಗೆ ಯಾರೋ ಒಬ್ಬ ಹಿರಿಯ ಒಂದಿಷ್ಟು ಹಳೆಗಂದ ಕಾವ್ಯಗಳನ್ನು ಬರೆದಿರುವಂಥದ್ದು, ಓದುವಂಥದ್ದು, ಓದೋದಕ್ಕಾಗಿ ಮಾಡ್ಕೊಂಡಂಥ ನೆಲಮಾಳಿಗೆಯನ್ನು ಅವರು ಶೋಧಿಸ್ತಾರೆ. ಅದನ್ನು ಪುರಾತತ್ವ ಇಲಾಖೆಯ ಗಮನಕ್ಕೆ ತಂದು ಅದನ್ನು ನಮ್ಮ ಸಂಸ್ಕೃತಿಯ ಒಂದು ವಿಸ್ತರಣೆಗೆ ಕಾರಣ ಆಗ್ತದೆ. ಈ ಸಾಹಸ ಅಂತಂದರೆ ಗುಡ್ಡ ಹತ್ತುವಂಥದ್ದು, ಈಜಾಡುವಂಥದ್ದು, ಮತ್ತೊಂದು ಮರ ಹತ್ತುವಂಥದ್ದು ಅಷ್ಟೇ ಅಲ್ಲ, ಸಂಸ್ಕೃತಿಯನ್ನು ಅರಿಯುವಂಥದ್ದು, ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಸಂಸ್ಕೃತಿಯನ್ನು ಮತ್ತೆ ಮುಂದಿನ ತಲೆಮಾರುಗಳಿಗೆ ಮುಂದಿನ ಕಾಲಕ್ಕೆ ಅದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದೇ ಸಾಹಸ ಅನ್ನುವಂಥದ್ದು ಅವರ ಆಲೋಚನಾ ಕ್ರಮ. ಹಾಗಾಗಿ ಇದು ಅಷ್ಟೇ ಅಲ್ಲದೆ ಕಾದಂಬರಿ ಬಗ್ಗೆ ಅಲ್ಲದೆ ಬಿಡಿ ಬಿಡಿಯಾಗಿ ಬರೆದಂಥ ಹಲವಾರು ಶಿಶು ಸಾಹಿತ್ಯಗಳಿವೆ. ಆ ಶಿಶು ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಅವರಿಗೆ ಮಕ್ಕಳಿಗೆ ಇರುವಂಥ ಒಂದು ಯಾವುದೋ ಒಂದು ಭ್ರಮೆಯನ್ನು ಅವರು ಗೊತ್ತಾಗೋದಿಲ್ಲ. ಆದರೆ ಹೆಚ್ಚು ಸೌರಮಂಡಲದ ಬಗ್ಗೆ, ಸೌರ್ಯೂಹದ ಬಗ್ಗೆ, ಕಾಲಜ್ಞಾನದ ಬಗ್ಗೆ, ಕಾಲಚಕ್ರದಲ್ಲಿ ಕುಳಿತುಕೊಂಡು ಹಿಂದಿನ ಕವಿಗಳನ್ನು ಸಂದರ್ಶನ ಮಾಡುವ ಹಾಗೆ, ಕಾಲಚಕ್ರದಲ್ಲಿ ಕೂತ್ಕೊಂಡು ಯಾವುದೋ ಕಾಲಕ್ಕೆ ಪಂಪನ ಕಾಲಕ್ಕೋ, ಅಕ್ಕಮಹಾದೇವಿ ಕಾಲಕ್ಕೋ, ಬಸವಣ್ಣನ ಕಾಲಕ್ಕೋ ಹೋಗಿ ನಿಂತುಕೊಂಡು ಆವತ್ತಿನ ಪರಿಸ್ಥಿತಿಯನ್ನು ನೋಡುವ ಹಾಗೆ, ಈ ಥರ ಎಲ್ಲ ಒಂದಿಷ್ಟು ರೂಪಕಗಳನ್ನು, ನೃತ್ಯ ರೂಪಕಗಳನ್ನು ಅಥವಾ ನಮ್ಮ ಶಾಲಾ ನಾಟಕಗಳನ್ನು, ಬಿಡಿ ಬಿಡಿ ಕಥೆಗಳನ್ನು ಎಲ್ಲ ಬರೆದಿದ್ದಾರೆ. ಇದು ನನಗೆ ಭಾಳ ಮುಖ್ಯ ಅಂತ ಅನಿಸೋದು ಏನಂದರೆ ಮಕ್ಕಳನ್ನು ವೈಜ್ಞಾನಿಕವಾಗಿ ಬೆಳೆಸಬೇಕಾಗಿರುವ ಮತ್ತು ಸಂಸ್ಕೃತಿಯ ಕುರಿತು ಒಂದಿಷ್ಟು ಆತ್ಮಾಭಿಮಾನವನ್ನು ಮೂಡಿಸಬೇಕಾದ ಮತ್ತು ತಮ್ಮ ಭಾಷೆ, ತಮ್ಮ ನೆಲ, ತಮ್ಮ ಜನ, ತಮ್ಮ ಜಲ, ಸಂಸ್ಕೃತಿ ಇವೆಲ್ಲದರ ಬಗ್ಗೆ ನಾನು ಒಳಗೊಳ್ಳದೇ ಇದ್ದರೆ ಪ್ರಾಯಶಃ ಅದನ್ನು ನಾವು ಒಂದ್ಯಾವುದೋ ಒಂದು ಈ ಮ್ಯೂಸಿಯಮ್ಮು ಅಥವಾ ಒಂದು ಪಳೆಯಲಿಗೆ ಥರ ಉಳಿಸ್ತೀವಿ, ಅದಕ್ಕಿಂತ ಜೀವಂತವಾಗಿ ಉಳಿಸೋದೇ ಬಹಳ ಮುಖ್ಯ ಅಂತ ಅನ್ನೋದು ನನ್ನ ತಾಯಿಯ ಸಾಹಿತ್ಯದ ಉದ್ದೇಶ ಅಂತ ಭಾವಿಸ್ಕೊಂಡಿದ್ದೆ. ತಾಯಿಯವರು ಈಗ ಕನ್ನಡ ಸಾಹಿತ್ಯ ಪರಿಷತ್ನ ಈ ಒಂದು ದಾವಣಗೆರೆ ಜಿಲ್ಲಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಈ ಸಂದರ್ಭದಲ್ಲಿ ಒಂದು ಸಾಹಿತ್ಯಿಕ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾ ಇರತಕ್ಕಂಥ ಸುಪುತ್ರರಾಗಿ ತಾವು ತಾಯಿಯ ಪರವಾಗಿ ಕನ್ನಡ ಅಭಿಮಾನಿಗಳಿಗೆ ಯಾವ ಕರೆಯನ್ನು ಕೊಡೋದಕ್ಕೆ ಬಯಸ್ತೀರಿ ಸರ್? ತುಂಬ ಸಂತೋಷದ ಸಂಗತಿ ಅಂತಂದರೆ ಹೊಸ ತಲೆಮಾರು ಯುವಕರು ಹೆಚ್ಚು ಈ ಸಾಹಿತ್ಯ ಸಮ್ಮೇಳನಗಳಿಗೆ ಬರಬೇಕಾಗುತ್ತೆ. ಭಾಷೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಮತ್ತು ನಮ್ಮ ನೆಲದ ಬಗ್ಗೆ, ಯಾಕೆಂದರೆ ಎಲೆಬೇತೂರು ಅನ್ನುವಂಥ ಒಂದು ಚಾರಿತ್ರಿಕ, ಐತಿಹಾಸಿಕ, ಸಾಂಸ್ಕೃತಿಕ ಮಹತ್ವದ ಒಂದು ಊರಿನಲ್ಲಿ ಸಾಹಿತ್ಯ ಸಮ್ಮೇಳನ ಈ ಸಲ ಆಯೋಜನೆ ಆಗಿದೆ. ಹೆಚ್ಚು ಯುವಜನತೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ನಮ್ಮ ಸಾಹಿತ್ಯದ ಒಟ್ಟು ಏನು ಕಾಣಿಕೆ ಇದೆ, ಈಗ ಒಂದು ಸುಮಾರು 2000 ವರ್ಷದ ಇತಿಹಾಸ ಇರುವ ಭಾಷೆ ಮತ್ತು 1000 ವರ್ಷದ ಇತಿಹಾಸ ಇರುವಂಥ ಲಿಖಿತ ಸಾಹಿತ್ಯ ಪರಂಪರೆ ಇರುವಂಥ ಈ ಸಾಹಿತ್ಯಕ್ಕೆ ನಾನು ಏನು ಯಾವ ರೀತಿ ತೆರೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಅನ್ನುವಂಥ ಒಂದು ಸಣ್ಣ ಒಂದು ಕುತೂಹಲ, ಒಂದಿಷ್ಟು ಗೌರವ ನಮ್ಮ ಯುವ ತಲೆಮಾರಿನಲ್ಲಿ ಬರಲಿ ಮತ್ತು ಎಲ್ಲರೂ ಕೂಡ ಅಂದರೆ ಸಾಹಿತ್ಯದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ಪ್ರದೇಶದ ಬಗ್ಗೆ ಇರುವ ಅಭಿಮಾನ ಇರುವಂಥ ಸರ್ವರು ಕೂಡ ಈ ಸಾಹಿತ್ಯ ಸಮ್ಮೇಳನಕ್ಕೆ ಬಂದು ಅಲ್ಲಿ ಹೆಚ್ಚೆಚ್ಚು ಸಂವಾದಗಳಿಗೆ ಹೆಚ್ಚೆಚ್ಚು ಒಂದಿಷ್ಟು ನಮ್ಮನ್ನು ತೆರೆದುಕೊಳ್ತಾ ಕಿವಿಯನ್ನು, ಹೃದಯವನ್ನು
ಮನಸ್ಸನ್ನ ತೆರೆದುಕೊಂಡ್ರೆ ಆ ಸಾಹಿತ್ಯ ಸಮ್ಮೇಳನದ ಆಯೋಜನೆ ಮಾಡಿದ ಉದ್ದೇಶ ಸಫಲ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಸಾಹಿತ್ಯ ಸಮ್ಮೇಳನಕ್ಕೆ ದಯಮಾಡಿ ಬನ್ನಿ ಅಂತ ನಾನು ಹೃತ್ಪೂರ್ವಕವಾಗಿ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯ ಪಿತ್ರಾರ್ಜಿತ ಆಸ್ತಿ ವಿಲೇವಾರಿ ಆಗುತ್ತೆ, ಹಾಗೆ ತಮಗೆ ಈ ಒಂದು ಸಾಹಿತ್ಯ ಅದು ಪಿತ್ರಾರ್ಜಿತ ಮತ್ತು ಮಾತೃ ಹೃದಯದ ಆಸ್ತಿಯಾಗಿ ಬಂದಿದೆ. ಅದರ ಒಂದು ಹಂಚುವಿಕೆಯ ಕಾರ್ಯವನ್ನು ತಾವು ಮಾಡುವ ನಿಟ್ಟಿನಲ್ಲಿಯೂ ಈ ಒಂದು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳ ಮೂಲಕ ಕನ್ನಡಾಭಿಮಾನವನ್ನು ಮತ್ತು ಆ ಒಂದು ಸಾಹಿತ್ಯ ಸಂಶೋಧನೆ ಲೇಖನಗಳ ರೂಪದಲ್ಲಿ ತಾವು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿ ಪೂರ್ಣವಾದಂತಹ ಕೃತಿಗಳನ್ನು ಈ ಒಂದು ಕನ್ನಡ ನಾಡಿಗೆ ಕೊಡುಗೆಯಾಗಿ ನೀಡಿದ್ದೀರಿ ಸರ್. ಇಂತಹ ಒಂದು ತಮ್ಮ ಪಯಣ ಅದು ನಿರಂತರ ಸಾಗ್ತಾ ತಾಯಿಯ ಒಂದು ದಾರಿಯಲ್ಲಿ ಸಾಗಿರುವಂಥ ತಮ್ಮ ಸಾಹಿತ್ಯಿಕ ಕೃತಿಗಳು ಕೂಡ ಚಿರವಾಗಿ ಉಳಿಯುವ ನಿಟ್ಟಿನಲ್ಲಿ ಒಂದು ಶುಭಾಶಯವನ್ನು ತಮಗೂ ಕೂಡ ಕೋರ್ತಾ ಈ ಕಾರ್ಯಕ್ರಮದಲ್ಲಿ ತಾಯಿಯ ಜೊತೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ತಾ ಜೊತೆಯಲ್ಲಿ ಕನ್ನಡಾಭಿಮಾನಿಗಳಿಗೆ ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವಂಥ ಕರೆಯನ್ನು ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ವಂದನೆಗಳು ಸರ್. ಧನ್ಯವಾದ.